ಮೈ ಡಿಯರ್ ಸ್ಟೂಡೆಂಟ್ಸ್, ನಮ್ಮ SSLC ಬೋರ್ಡ್ದವರು ಆಲ್ರೆಡಿ 2021 ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಅದರ ಮೇಲೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಯಾರಾದರೂ ನೋಡದೇ ಇದ್ದಲ್ಲಿ ಸೊ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಮತ್ತು ಐ ಬಟನ್ ಮೇಲೆ ಬರ್ತೇನೆ ನೋಡಿ, ಅದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಆ ವಿಡಿಯೋನ ನೋಡ್ಬೋದು. ಆ್ಯಂಡ್ ಆ ವಿಡಿಯೋದ ಕೊನೆಯಲ್ಲಿ ಹೇಳಿದ್ದೆ, ಸೊ ಅದನ್ನೇ ಇಟ್ಕೊಂಡು ಆ ಬ್ಲೂ ಪ್ರಿಂಟನ್ನೇ ಬೇಸ್ಮೆಂಟ್ ಆಗಿ ಇಟ್ಕೊಂಡು ಕ್ವಶನ್ ಪೇಪರ್ ಕನ್ಸ್ಟ್ರಕ್ಟ್ ಮಾಡೋರು ಕ್ವಶನ್ ಪೇಪರ್ನ ರೆಡಿ ಮಾಡ್ತಾರೆ ಅಂತೇಳಿ. ಸೊ ನಾವು ಕೂಡ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಕೂಡ ಅಲ್ಪ ಸ್ವಲ್ಪ ಗ್ಯಾಸ್ ಮಾಡ್ಬೋದು, ಯಾವ ಕ್ವಶನ್ಸ್ಗಳು ಬರ್ಬೋದು ಅಂತೇಳಿ. ಸೊ ಆ ಕೆಲಸವನ್ನು ಈ ವಿಡಿಯೋದಲ್ಲಿ ಮಾಡೋಣ. ಆ್ಯಂಡ್ ಜೊತೆಗೆ ನಿಮಗಾಗಿ ಒಂದು ಗುಡ್ ನ್ಯೂಸ್ ಕೂಡ ಇದೆ, ಸೊ ಅದನ್ನು ಹೇಳ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಓಕೆ, ದಿಸ್ ಇಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ನಾನು ಅದನ್ನೇ ಬೋರ್ಡ್ ಮೇಲೆ ಬರೆದಿದ್ದೀನಿ. ಇದನ್ನು ಕ್ವಶನ್ ಪೇಪರಲ್ಲಿ ಫಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ. ಸೊ ಅದನ್ನೇ ಇಲ್ಲಿ ಬೋರ್ಡ್ ಮೇಲೆ ಬರೆದಿದ್ದೆ ನೋಡಿ. ಸೊ SSLC ಬ್ಲೂ ಪ್ರಿಂಟ್ 2021 ಪ್ರಶ್ನೆ ಪತ್ರಿಕೆಯ ಸ್ವರೂಪ ಅಂತ ಕೊಟ್ಟಿದ್ದೀನಿ. ಸೊ ನಾನು ಫಸ್ಟ್ ವಿಡಿಯೋದಲ್ಲಿ ಇದೆ ಒಂದು ಸಬ್ಜೆಕ್ಟ್ ಅನ್ನು ಇಲ್ಲಿ ತಿಳಿಸ್ತೀನಿ. ಸೊ ಆ ಒಂದು ಸಬ್ಜೆಕ್ಟ್ ತಿಳಿಸಿದಂಥ ಮೆಥಡ್ನ ನೀವು ಬೇರೆ ಬೇರೆ ಸಬ್ಜೆಕ್ಟು ಅಪ್ಲೈ ಮಾಡಿ ಕೂಡ ಚೆಕ್ ಮಾಡ್ಬೋದು. ಎಸ್, ಇಲ್ಲಿ ನೋಡಿ, ಸೊ ನಾನು ಇಲ್ಲಿ ಬರ್ತೀನಿ ದ್ವಿತೀಯ ಭಾಷೆಗಳು ಆಗಲ್ಲ ಅಂದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದೇ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು. ಸೊ ಯಾವುದೇ ಆಗಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ದು ಬ್ಲೂ ಪ್ರಿಂಟ್ ಇಲ್ಲಿದೆ, ಅದರ ನೀಲನಕಾಶ ಬ್ಲೂ ಪ್ರಿಂಟ್ ಈ ರೀತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಕ್ವಿಕ್ ಆಗಿ ರಿಪೀಟ್ ಮಾಡ್ತೀನಿ. ಇಲ್ಲಿ ಕ್ರಮಸಂಖ್ಯೆ ಕೊಟ್ಟಿದ್ದಾರೆ, ಇಲ್ಲಿ ವೇಟೇಜಸ್ ಟು ಕಾಗ್ನಿಟಿವ್ ಲೆವೆಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಂದ್ರೆ ವಿವರ ಮತ್ತು ಅಂಕ ಹಂಚಿಕೆ ಕೊಟ್ಟಿದ್ದಾರೆ. ಸೊ ರಿಮೆಂಬರಿಂಗ್ ಮೇಲೆ 8 ಮಾರ್ಕ್ಸ್ಗಳು ಇರ್ತವೆ, ರಿಮೆಂಬರಿಂಗ್ ಮೇಲೆ. ಸೊ ಓನ್ಲಿ 8 ಮಾರ್ಕ್ಸ್ ಇರ್ತವೆ. ಆ್ಯಂಡ್ ಕಾಂಪ್ರಿಹೆನ್ಷನ್ ಮೇಲೆ 32 ಮಾರ್ಕ್ಸ್ಗಳು ಇರ್ತವೆ, 32 ಅಂಕಗಳು ಕಾಂಪ್ರಿಹೆನ್ಷನ್ ಮೇಲೆ ಇರ್ತವೆ ನೋಡಿ. ಅಂದ್ರೆ 40% ಅಂದ್ರೆ ಸೊ 32 ಅಂಕಗಳು. ಇನ್ ಎಕ್ಸ್ಪ್ರೆಷನ್ ಮತ್ತು ರೈಟಿಂಗ್ ಸ್ಕಿಲ್ಸ್ ಮೇಲೆ, ಸೊ ಇದು ಬಹಳ ಇಂಪಾರ್ಟೆಂಟ್, ಎಕ್ಸ್ಪ್ರೆಷನ್ ಮತ್ತು ರೈಟಿಂಗ್ ಸ್ಕಿಲ್ಸ್ ಮೇಲೆ 36 ಅಂಕಗಳು ಇರ್ತವೆ. ಇದನ್ನೇ ಹೈಯೆಸ್ಟ್ ಆಕ್ಚುಲಿ. ಓಕೆ, ಸೊ 36 ಅಂಕಗಳು ಇರ್ತವೆ. ಮತ್ತು ಅಪ್ರಿಷಿಯೇಷನ್ ಮೇಲೆ 4 ಅಂಕಗಳು ಇರ್ತವೆ, ಹೊಗಳಿಕೆ, ಮೆಚ್ಚುಗೆ, ಪ್ರಶಂಸಕ್ಕೆ ಅಂತ ನಾವು ಕರ್ತೇವೆ ನೋಡಿ. ಸೊ ಅದ್ರ ಮೇಲೆ 4 ಅಂಕಗಳು ಬರ್ತವೆ. ಸರ್, ಇವೇನ್ ಸರ್, ಇವೇನು ಎದಕ್ಕೆ ಯೂಸ್ ಆಗ್ತವೆ ಅಂತೀರಾ? ಸೊ ಅದ್ರ ಬಗ್ಗೆನೂ ನಾನು ತೋರಿಸ್ತೀನಿ, ಇದನ್ನ ಪ್ರೂಫ್ಗೆ ಸಹ ತೋರಿಸ್ತೀನಿ, ಯಾವ ರೀತಿ ಕ್ವಶನ್ ಪೇಪರಲ್ಲಿ ಯೂಸ್ ಮಾಡ್ತಾರೆ ಇವುಗಳನ್ನ ಅಂತೇಳಿ. ಎಸ್, ಇದಾದ ನಂತರ ಅವ್ರು ಕೊಟ್ಟಿದ್ದಾರೆ, ಇಲ್ಲಿ 2080 ಮಾರ್ಕ್ಸ್ ಆಯಿತು. ಇದಾದ ನಂತರ ವಿಷಯಾಂಶಗಳಿಗೆ ಅಂಕ ಹಂಚಿಕೆ, ವೆಟೇಜಸ್ ಟು ಥೀಮ್ಸ್ಗಳ ಬಗ್ಗೆ ಕೊಟ್ಟಿದ್ದಾರೆ. ಸೊ ನಾವು ಇಂಗ್ಲೀಷಲ್ಲಿ ನಾನು ಆಲ್ರೆಡಿ ಬಹಳಷ್ಟು ಸಲ ಇದೆ, ಇದು ಬ್ಲೂ ಪ್ರಿಂಟ್ ಬರೋಕ್ಕಿಂತ ಮುಂಚೆನೂ ಇದೆ ನಾನು. ಸೊ ಪ್ರೋಸ್ ಮೇಲೆ 20 ಅಂಕಗಳು ಇರ್ತವೆ, ಸೊ ಪೊಯೆಟ್ರಿ ಮೇಲೆ 16 ಅಂಕಗಳು ಇರ್ತವೆ, ಮತ್ತು ಸಪ್ಲಿಮೆಂಟ್ರಿ ರೀಡಿಂಗ್ ಮೇಲೆ 4 ಅಂಕಗಳು ಇರ್ತವೆ. ಸೊ ಟೋಟಲ್ ಇಲ್ಲಿ 40 ಮಾರ್ಕ್ಸ್ ಆಯಿತು, ಇಲ್ಲಿಗೆ 40 ಮಾರ್ಕ್ಸ್ ಆಯಿತು. ಇದಾದ ನಂತರ ಗ್ರಾಮರ್ ಆ್ಯಂಡ್ ವೊಕ್ಯಾಬುಲರಿಗೆ 16 ಮಾರ್ಕ್ಸ್ಗಳು, ರೀಡಿಂಗ್ ಆ್ಯಂಡ್ ರೈಟಿಂಗ್ ಮೇಲೆ 24 ಮಾರ್ಕ್ಸ್ಗಳು, 16+24 ಇದು 40, ಟೋಟಲ್ 80 ಮಾರ್ಕ್ಸ್ಗಳು ಸೆಕೆಂಡ್ ಲ್ಯಾಂಗ್ವೇಜ್ಗೆ. ಇಂಗ್ಲೀಷ್ ಆಗಿರ್ಬೋದು, ಯಾವುದೇ ಇರ್ಬೋದು, ಸೊ ಸೆಕೆಂಡ್ ಲ್ಯಾಂಗ್ವೇಜ್ಗೆ 80 ಮಾರ್ಕ್ಸ್ ಈ ರೀತಿ ಡಿವೈಡ್ ಮಾಡ್ತಾರೆ. ಇದು ಆದ ನಂತರ ನಾನು ಹೇಳಿದ ನಿಮಗೆ ಒಂದು ಗುಡ್ ನ್ಯೂಸ್ ಇದೆ ಅಂತೇಳಿ. ಸೊ ಅದನ್ನು ನೀವು ಇಲ್ಲಿ ಗೆಸ್ ಮಾಡ್ಬೋದು, ಕಠಿಣತೆಯ ಮಟ್ಟ ಅಂತ, ಡಿಫಿಕಲ್ಟಿ ಲೆವೆಲ್. ಸೊ ನಾವು ಬಹಳಷ್ಟು ವಿದ್ಯಾರ್ಥಿ ಅಂತಿರ್ತಾರೆ ನೋಡಿ, ಸೇಮ್ ಕ್ವಶನ್ ಪೇಪರ್ ಬಹಳಷ್ಟು ಈಸಿ ಇದೆ, ಕ್ವಶನ್ ಪೇಪರ್ ಬಹಳಷ್ಟು ಡಿಫಿಕಲ್ಟ್ ಇದೆ ಅಂತ ಈ ರೀತಿ ಹೇಳ್ತಿರ್ತಾರೆ ನೋಡಿ. ಯಾವಾಗಲೂ ಕ್ವಶನ್ ಪೇಪರ್ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಸುಮ್ಮನೆ ಮಾಡೋದಿಲ್ಲ, ಎಲ್ಲ ಕ್ವಶನ್ಸ್ಗಳು ಡಿಫಿಕಲ್ಟ್ ಇದ್ದು ತೆಗೆಯಲ್ಲ, ಎಲ್ಲ ಕ್ವಶನ್ಸ್ಗಳು ಈಸಿ ಇದ್ದು ತೆಗೆಯಲ್ಲ. ಸೊ ಅದಕ್ಕಾಗಿ ಒಂದು ಮೆಥಡ್ ಇರುತ್ತೆ, ಅದು ಇಲ್ಲಿದೆ ನೋಡಿ, ಡಿಫಿಕಲ್ಟಿ ಲೆವೆಲ್ ಅಂತೇಳಿ. ಅಂದ್ರೆ ಸುಲಭ ಈಸಿ ಇದ್ದು 40% ಇದೆ, ಸಾಧಾರಣ ಅಂದ್ರೆ 50% ಇದೆ, ಅಥವಾ ಎವರೇಜ್ ಕರ್ತೀವಿ, ಕಠಿಣ ಡಿಫಿಕಲ್ಟ್ 10% ಇದೆ. ಸರ್, ಇದೇನು ಸರ್, ಇದರಲ್ಲಿ ಏನು ಗುಡ್ ನ್ಯೂಸ್ ಇದೆ ಅಂತೀರ? ಸೊ ಇಲ್ಲಿ ನೋಡಿ, ಒಂದು ಪಾಯಿಂಟ್ ಅಬ್ಸರ್ವ್ ಮಾಡಿ, ಸುಲಭ 40% ಅಂತ ಹೇಳ್ತಿದ್ದಾರೆ ಅವರು, ಕ್ಲಿಯರ್ ಕಟ್ ಹೇಳ್ತಿದ್ದಾರೆ. 40% ಬಹಳಷ್ಟು ಈಸಿ ಕ್ವಶನ್ಸ್ಗಳು ಬರ್ತಾವೆ, ಇದು ಎವರೇಜ್, ಸಾಧಾರಣ ಇದ್ದದ 50%. ಓಕೆ, ಎಲ್ಲ ಕಡೆನೂ ಅದೇ ಇತ್ತು, 2018-19 ಕ್ವಶನ್ ಪೇಪರ್ದಲ್ಲಿ ಅದೇ ಇತ್ತು, 2019-20 ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ದಲ್ಲೂ ಅದೇ ಇತ್ತು. ಆದರೆ ಇವು ಎರಡು ಇದೆ ನೋಡಿ, ಇದು ಇದು ಕಠಿಣತೆ ಡಿಫಿಕಲ್ಟ್ ಲೆವೆಲ್ ಓನ್ಲಿ 10% ಅಂತ ನೋಡ್ರಿ. ಸೊ ಇದು ಬಹಳಷ್ಟು ಟೀಚರ್ಸ್ಗಳು ಕೂಡ ಅಬ್ಸರ್ವ್ ಮಾಡಬೇಕು, ಆ್ಯಂಡ್ ಸ್ಟೂಡೆಂಟ್ಸ್ಗಳು ಕೂಡ ಅಬ್ಸರ್ವ್ ಮಾಡಬೇಕು. ಕೇವಲ ಡಿಫಿಕಲ್ಟಿ ಲೆವೆಲ್ಸ್ ಓನ್ಲಿ 10%ಗೆ ರೆಡ್ಯೂಸ್ ಮಾಡಿದ್ದಾರೆ ಬಿಕಾಸ್ ಆಫ್ ಕೊರೋನಾ ಐತಿ. ಸೊ ಕ್ಲಾಸ್ ಸರಿಯಾಗಿ ನಡೆದಿಲ್ಲ ಮತ್ತು ಕೊರೋನಾ ಕಾರಣಕ್ಕಾಗಿ. ಸೊ ಡಿಫಿಕಲ್ಟಿ ಲೆವೆಲ್ನ ಕೇವಲ 10% ಅಷ್ಟು ಇಳಿಸಿದ್ದಾರೆ. ಅಂದರೆ ಸರ್, ಏನು ಸರ್, ಮುಂಚೆ ಎಲ್ಲ ಲಾಸ್ಟ್ ಇರೋದು ಏನಿತ್ತು ಅಂತಂದರೆ 2018-19ದಲ್ಲಿ, ಸೊ ಇದು 30% ಇತ್ತು. ಓಕೆ, ಇದು 30% ಇತ್ತು, ಮತ್ತು ಇದು ಎಷ್ಟಿತ್ತಂದರೆ 20% ಅಷ್ಟು ಡಿಫಿಕಲ್ಟ್ ಲೆವೆಲ್ ಇತ್ತು ಆ್ಯಕ್ಚುಲಿ. ಏನು ಸರ್, ಅದಕ್ಕೆ ಪ್ರೂಫ್ ತೋರಿಸ್ತೀರಾ? ಇಲ್ಲಿ ಸೈಡ್ ತೋರಿಸ್ತೀನಿ ನೋಡಿ. ಸೊ ಅದಕ್ಕೆ ಪ್ರೂಫ್ ಕೂಡ ತೋರಿಸ್ತೀನಿ, ಇಲ್ಲಿ ಸೈಡ್ ಬರ್ತೇನೆ ನೋಡಿ. ಹಾಂ, ಆದರೆ ಮತ್ತು 2019-20ದಲ್ಲಿನೂ ಕೂಡ ಸೇಮ್ ಇತ್ತು, 30% ಇಸ್ ಈಸಿ ಆ್ಯಂಡ್ 20% ಇಸ್ ಅಷ್ಟು ಡಿಫಿಕಲ್ಟ್ ಲೆವೆಲ್. 2018-19, 2019-20 ಎಲ್ಲವೂ ಸೇಮ್ ಇತ್ತು. ಸೊ ಆಲ್ಮೋಸ್ಟ್ ಎಲ್ಲ ಹಿಂದಿನೆಲ್ಲ ಕ್ವಶನ್ ಪೇಪರ್ಸ್ ನೋಡಿ, ಇದೇ ಇರುತ್ತೆ, ಇಲ್ಲಿ 30% ಇರ್ತಿತ್ತು, ಇಲ್ಲಿ 20 ಇರ್ತಿತ್ತು. ಬಟ್ ಈ ಸಲ
10% ಇಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ. ಈಸಿ ಅಂತ ಅಂದ್ರೆ ಈಸಿ ಕ್ವಶನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಡಿಫಿಕಲ್ಟಿ ಲೆವೆಲ್ಸ್ ಅನ್ನ ಓನ್ಲಿ 10% ಕ್ವಶನ್ಸ್ ಗಳನ್ನ ಇದು ಮಾಡಿದ್ದಾರೆ. ಹಾಗಾಗಿ 100ಕ್ಕೆ 10 ಅಂತಂದ್ರೆ 100ಕ್ಕೆ 10% ಅಂದ್ರೆ ಒಂದು ಒಂದು 8 marks ಅಷ್ಟೇ ನಾವು ಡಿಫಿಕಲ್ಟ್ ಕ್ವಶನ್ ಆನ್ಸರ್ಸ್ ಬರ್ತವೆ. ಒಂದು ನೋಡಿ 80ಕ್ಕೆ ಬಾರ್ ಒಂದು 8 ಅಷ್ಟೇ ಕ್ವಶನ್ಸ್ ಗಳನ್ನ ನಾವು ಒಂದು ಕಠಿಣ ಪ್ರಶ್ನೆಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದೊಂದು ಗುಡ್ ನ್ಯೂಸ್ ನಿಮಗೆ. ಹಾಗಾದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈಸಿ ಕ್ವಶನ್ ಪೇಪರ್ ಈ ಸಲ ಬರುತ್ತೆ. ಸೊ ಹಾಗಾದ್ರೆ ಯಾವ್ಯಾವ ಕ್ವಶನ್ಸ್ ಬರ್ತಾವೆ ಸರ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ಬರ್ತಾವೆ ಸರ್, ಅವನು ಗೆಸ್ ಮಾಡಬಹುದು ಮಾಡಬಹುದು ಅದನ್ನ ಯಾವ ರೀತಿ ಅನ್ನೋದು ನಾನು ಇಲ್ಲಿ ಹೇಳ್ತೇನೆ ನೋಡ್ರಿ. ಸೊ ಹಾಗಾದ್ರೆ ನಾನು ಹೇಳಿದೆ ಈ ವೆಟೆನ್ಸ್ ಟು ಕಾಗ್ನಿಟಿವ್ ಲೆವೆಲ್ಸ್ ಮೇಲೆ ನಾವು ಕ್ವಶನ್ಸ್ ನ ಗೆಸ್ ಮಾಡ್ತೀವಿ ಅಂತೇಳಿ. ಸೊ ನಾನು ಇದರ ಬೇಸ್ಮೆಂಟ್ ಆಗಿ ಇಟ್ಕೊಂಡು ನಿಮಗೆ ತಿಳಿಸ್ತೀನಿ. ಈಗ ರಿಮೆಂಬರಿಂಗ್ ಇದೆ ನೋಡಿ, 8 marks ಅನ್ನ ಈ ರೀಸೆಂಟ್ ಕ್ವಶನ್ ಪೇಪರ್ ಅಲ್ಲಿ ಯಾವ ರೀತಿ ಡಿವೈಡ್ ಮಾಡಿದ್ರು, ಯಾವ್ಯಾವಕ್ಕೆ ಈ ರಿಮೆಂಬರಿಂಗ್ ಮೇಲೆ 8 marks ಬಂದು ಅಂತ ಅನ್ನೋದು ಕೂಡ ನಿಮಗೆ ತೋರಿಸ್ತೇನೆ. ಸೊ ಅದನ್ನ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಹಾ ಇದು ಬರ್ಬೋದು ಅಂತ. ಇದು ಆದ ನಂತರ ಮತ್ತೆ ತೋರಿಸ್ತೀನಿ. ಸೊ ಇದನ್ನು ತೋರಿಸ್ತೀನಿ ಮೆಚ್ಚುಗೆ ಪ್ರಶಂಸಿಸಿಕೆ ಮೇಲೆ. ಸೊ ಅಪ್ರಿಷಿಯೇಷನ್ ಮೇಲೆ 4-4 marks ಗಳನ್ನ ರೀಸೆಂಟ್ ಆದ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ರು ಅದನ್ನು ಕೂಡ ತೋರಿಸ್ತೀನಿ. ಸೊ ಎರಡನ್ನೂ ನಾನು ತೋರಿಸ್ತೀನಿ. ಸೊ ನಿಮ್ಗೆ ಬೇಕಾದ್ರೆ ಕೌಂಟ್ ಮಾಡ್ಕೋಬಹುದು. ಅದ ನೋಡಿದ ತಕ್ಷಣ ಇವನ್ನ ನಾವು ಗೆಸ್ ಮಾಡಬಹುದು, ಕಾಂಪಿಡೆನ್ಸ್ ಅನ್ನ ಎಂತ ಕ್ವಶನ್ಸ್ ಬರ್ತವೆ ಅನ್ನೋದನ್ನ ನಾವು ಗೆಸ್ ಮಾಡಬಹುದು. ಸೊ ಈ ವೇಟೆನ್ಸ್ ಟು ಕಾಗ್ನಿಟಿವ್ ಲೆವೆಲ್ಸ್ ಗಳನ್ನ ಬೇಸ್ಮೆಂಟ್ ಆಗಿ ಇಟ್ಕೊಂಡು ಸೊ ನಾವು ಯಾವ ರೀತಿ ಕ್ವಶನ್ ಅನ್ನ ಗೆಸ್ ಮಾಡ್ತೇವೆ ಅನ್ನೋದನ್ನ ಕ್ಲೂ ಹೇಳ್ಕೊಡ್ತೀನಿ. ಸೊ ಇದು ಸೊ ಟೀಚರ್ಸ್ ಗಳು ಕೂಡ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಸೊ ನಾನು ತೆಗೆದುಕೊಳ್ತಾ ಇದ್ದೀನಿ ಸ್ಮರಣೆ ಅಥವಾ ರಿಮೆಂಬರಿಂಗ್. ಸೊ ರಿಮೆಂಬರಿಂಗ್ ನೆನಪಲ್ಲಿ ಇಟ್ಕೋದು. ಸೊ ನೆನಪಲ್ಲಿ ಇಟ್ಕೊಳ್ಳೋ ಅಂತ ಪ್ರಶ್ನೆಗಳು 8 ಇರ್ತವೆ. ಈ ಕಾಗ್ನೇಟಿವ್ ಲೆವೆಲ್ ಮೇಲೆ 8 marks ಪ್ರಶ್ನೆ ಕೇಳ್ತಾರೆ, ಕೇಳಲೇಬೇಕು. ಸೊ ಹಾಗಾದ್ರೆ ಲಾಸ್ಟ್ ಇಯರ್ ದಲ್ಲಿ ಯಾವ್ದು ಕೇಳಿದ್ರು ಸರ್ ಅಂತಂದ್ರೆ, ಸೊ 2020 ಕ್ವಶನ್ ಪೇಪರ್ ದಲ್ಲಿ ಕೇಳಿದ್ದು. ಸೊ ಈ ರೀತಿ ಕೇಳಿದ್ರು, ಒಂದು ಕೊಲೆಕೇಟಿವ್ ವರ್ಡ್ ಮೇಲೆ 1 ಅಂಕದ ಪ್ರಶ್ನೆ ಬಂದಿತ್ತು, ಸಿಲಾಬಸ್ ಮೇಲೆ 1 ಅಂಕದ ಪ್ರಶ್ನೆ ಬಂದಿತ್ತು, ಆರ್ಟಿಕಲ್ ಮೇಲೆ 1 ಅಂಕ, ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಸೊ 1 ಅಂಕ. ಇದು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಕೊಡ್ತಾರೆ. ಸೊ ಸೂಟೇಬಲ್ ಆರ್ಟಿಕಲ್ ಫಿಲ್ಅಪ್ ಮಾಡಿ, ಸೊ 1 syllable 2 syllable ಅನ್ನ ಬರೀರಿ ಅಂತ ಕೊಡ್ತಾರೆ. ಸೊ ಇವಕ್ರ ಮೇಲೆ 4 ಅಂಕ ಇಲ್ಲಾಯ್ತು. ಓಕೆ, ನಾನು ಹೇಳ್ತಾ ಇದ್ದೀನಿ 8 marks ಅಂತ. ಸೊ ಇನ್ನೊಂದು ಕೋಟ್ ಫ್ರಮ್ ಮೆಮರಿ ಅಂತೇಳಿ, ಅಂದ್ರೆ ಪದ್ಯವನ್ನ ನೀವು ಅರ್ಥ ಮಾಡ್ಕೊಂಡು ಬಾಯ್ ಮಾಡಿ ಬರೆಯೋದಿರುತ್ತೆ ನೀಟಾಗಿ. ಸೊ ಅದಕ್ಕೆ ನಿಮಗೆ 4 ಅಂಕದ ಪ್ರಶ್ನೆ ಇರುತ್ತೆ. ಸೊ ಅದಕ್ಕೆ ನಿಮ್ಗೆ 4 marks ನಿಮಗೆ ಕೊಡ್ತಾರೆ. ಸೊ ಇವು ಎಷ್ಟು ಟೋಟಲ್ ಮಾಡಿದ್ರೆ 8 marks ಆಯ್ತು ನೋಡಿ. ಸೊ ಎಸ್, ಹಾಗಾದ್ರೆ ನಾನು ಸರ್ ಇದೇನ್ ಇಟ್ಕೊಂಡು ಏನ್ ಮಾಡ್ಬೋದು ಸರ್ ಅಂತಂದ್ರೆ, ನಾವು ಟೀಚರ್ಸ್ ಆದವ್ರು ಅಥವಾ ಸ್ಟೂಡೆಂಟ್ಸ್ ಆದವ್ರು ನೀವು ಸ್ವಲ್ಪ ವಿಚಾರ ಮಾಡ್ಬೋದು. ಸೊ 8 marks ಇಲ್ಲಿ ಹೋದ ಅನ್ಬೇಕೆ. ಸೊ ಕ್ವಶನ್ ಗಳಲ್ಲಿ ಈ ರಿಮೆಂಬರಿಂಗ್ ಮೇಲೆ ಕ್ವಶನ್ ಗಳನ್ನ ಕೇಳುವಂತ ಸಾಧ್ಯತೆ ಇರುವುದಿಲ್ಲ. ಸೊ ಇದನ್ನ ನಾವು ಟೀಚರ್ ಆದವರು ಅರ್ಥ ಮಾಡ್ಕೋಬೇಕು. ಸೊ ಯಾಕಂದ್ರೆ ಇಲ್ಲಿ 8 ಹೋದ್ರು ನೋಡಿ, ಸೊ ನಾಲ್ಕು ಗ್ರಾಮರ್ ಅಂಡ್ ವೊಕ್ಯಾಬುಲರಿ ಹೋದು ಅಂಡ್ ಕೋಟ್ ಫ್ರಮ್ ಮೆಮರಿ 4 ಹೋದು. ಇಲ್ಲಿ ಉಳಿಕಿದ್ ಯಾಕೆ ಇದ್ರ ಮೇಲೆ ಕ್ವಶನ್ ಆನ್ಸರ್ಸ್ ಬರೋದಿಲ್ಲ, ಸೊ ರಿಮೆಂಬರಿಂಗ್ ಮೇಲೆ ಬೇರೆ ಯಾವುದೇ ಕ್ವಶನ್ ಆನ್ಸರ್ ಬರೋದಿಲ್ಲ ನಾವು ಅರ್ಥ ಮಾಡ್ಕೋಬೇಕು ಟೀಚರ್ ಅವರು. ಇದಾದ ನಂತರ ಇನ್ನ ಅಪ್ರಿಷಿಯೇಷನ್ ಬಗ್ಗೆ ಹೇಳ್ತೇನೆ ಅಂದ್ರೆ ಹೊಗಳೋದು. ಹೊಗಳಕ್ಕೆ ಮೇಲೆನೆ 4 ಅಂಕದ ಪ್ರಶ್ನೆ ಕೇಳ್ತಾರೆ. ಸೊ ಲಾಸ್ಟ್ ಇಯರ್ಲ್ಲಿ ಯಾವ್ದು ಕೇಳಿದ್ರು 2020 ಅಂತಂದ್ರೆ, ಸೊ ಫಸ್ಟ್ ಕ್ವಶನ್ ಈ ರೀತಿ ಕೇಳಿದ್ರು, ವಾಟ್ ಮೇಕ್ಸ್ ಯು ಫೀಲ್ ದಟ್ ಡಾನ್ ಎನ್ಸಿಲ್ಮೋ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಅಂತ ಕೇಳಿದ್ರು. ಸೊ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಕೇಳಿದ್ರು. ಸೊ ಇದಕ್ಕಾಗಿ 2 ಅಂಕಗಳು ಇದ್ದು, ಮಾರ್ಕ್ಸ್ 2 marks ಇದ್ದು. ಓಕೆ, ಇದಾದ ನಂತರ ಇನ್ನೊಂದು ಕ್ವಶನ್ ಕೇಳಿದ್ರು, ವಾಟ್ ಕ್ವಾಲಿಟೀಸ್ ಆಫ್ ದ ಜಾಜ್ ಪ್ಲೇಯರ್ ಡೂ ಯು ಅಪ್ರಿಸಿಯೇಟ್ ಅಪ್ರಿಸಿಯೇಷನ್. ಸೊ ಇಲ್ಲಿ ನಾವು ಮ್ಯಾನ್ ಆಫ್ ಪ್ರಿನ್ಸಿಪಲ್ ಬಗ್ಗೆ ನಾವು ಹೊಗಳ್ತೇವೆ, ಅಪ್ರಿಸಿಯೇಷನ್ ಮಾಡ್ತೇವೆ. ಓಕೆ, ಸೊ ಈ ರೀತಿ ಇದಕ್ಕೆ 2 marks ಇತ್ತು. ಈ ರೀತಿ ಪ್ರಶ್ನೆಗಳು ಕೇವಲ 2 ಬರ್ತವೆ. ಈ ರೀತಿ ಪ್ರಶ್ನೆಗಳು ಬರೋದೇ 2. ಓಕೆ, ಒಂದು 2 marks ಬಂದ್ರೆ ಕೇವಲ 2 ಬರ್ತವೆ. ಸೊ ಅದನ್ನ ನಾವು ಈಸಿಯಾಗಿ ಗೆಸ್ ಮಾಡ್ಬೋದು, ಮೆಚ್ಚುಗೆ ಮೇಲೆ ಯಾವ್ದು ಬರ್ತವೆ ಕ್ವಶನ್ ಅಂತೇಳಿ. ಸೊ ಈಸಿಯಾಗಿ ಗೆಸ್ ಮಾಡ್ಬೋದು. ಸೊ ನಾವು ಈ ರೀತಿಯಾಗಿ ಸ್ಟಡಿ ಮಾಡ್ಬೇಕು. ಹಾಗಾದ್ರೆ ಸೊ ಇವಾಗ ಕ್ವಶನ್ ಬರ್ತಾ ಸರ್, ಎಂತ ಪ್ರಶ್ನೆಗಳು ಅಪ್ರಿಸಿಯೇಷನ್ ದಲ್ಲಿ ಬರ್ತವೆ, ಎಂತ ಪ್ರಶ್ನೆಗಳು ಎಕ್ಸ್ಪ್ರೆಷನ್ ದಲ್ಲಿ ಬರ್ತವೆ, ಎಂತ ಪ್ರಶ್ನೆಗಳು ರಿಮೆಂಬರಿಂಗ್ ಮೇಲೆ ಬರ್ತವೆ ಅಂತಂದ್ರೆ, ಸೊ ಅದು ಒಂದು ಒಂದು ರೀತಿ ಡಿಫಿಕಲ್ಟಿ ಲೆವೆಲ್ ಅಂತ ಅನ್ಕೋಬಹುದು. ಸೊ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈ ಮೆಥಡ್. ಸೊ ಅದನ್ನ ನಾವು ಅರ್ಥ ಮಾಡ್ಕೊಂಡೇವೆ ಅಂದ್ರೆ, ಸೊ ಎಂತೆಂತ ಪ್ರಶ್ನೆಗಳು ಇದರಲ್ಲಿ ಬರ್ತಾವೆ ಅನ್ನೋದನ್ನ ಅರ್ಥ ಮಾಡ್ಕೊಂಡೇವೆ ಅಂತಂದ್ರೆ, ಸೊ ಡೆಫಿನೆಟ್ ಆಗಿ ನಾವು ಬಹಳಷ್ಟು ಕ್ವಶನ್ಸ್ ಗಳನ್ನ ಅಡ್ವಾನ್ಸ್ ಆಗಿ ಗೆಸ್ ಮಾಡ್ಬೋದು, ಅಥವಾ ಇದೇ ಟಾಪಿಕ್ ಮೇಲೆ ಅವ್ರು ಕೇಳ್ಬೇಕಾಗುತ್ತೆ ಅನ್ನೋದು ಕೂಡ ನಾವು ಗೆಸ್ ಮಾಡ್ಬೋದು. ಸೊ ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಮತ್ತು ಒಂದಿಷ್ಟು ಉಪಯೋಗವಾಗಿದ್ದರೆ ಸೊ ಇದಕ್ಕೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾಡಿಬಿಡಿ. ಯಾಕಂದ್ರೆ ನಾನು ಇದೇ ರೀತಿ ವಿಡಿಯೋ ಮಾಡ್ತಿರ್ತೀನಿ, ಅವು ನಿಮಗೆ ಆಟೋಮೆಟಿಕ್ ತಪ್ಪ ಇರ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್